ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಏನು ಇವತ್ತು ನಮ್ಮ ಒಂದು ಭಗವಂತ ಹನುಮಂತನ ಆಶೀರ್ವಾದದಿಂದ ಮತ್ತು ಕುಮಾರಸ್ವಾಮಿ ಆಶೀರ್ವಾದದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟಿನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿತು. ಆ ದಿನಗಳಿಂದ ಎಲ್ಲ ನಮ್ಮ ಹಿರಿಯ ಮುಖಂಡರಾದ ನಮ್ಮ ಸಹೋದರರ ದೇವಕರ್ ಇರ್ಬೋದು, ಮತ್ತೊಬ್ಬ ನಮ್ಮ ತಂದೆಯ ಸಮಾಜದ ಕೃಷ್ಣಪ್ಪ ಇರ್ಬೋದು, ನಮ್ಮ ಜಿ ಡಿ ಪಂಪಣ್ಣ ಇರ್ಬೋದು, ಮತ್ತು ಈ ಒಂದು ಸಂಡೂರಿನಲ್ಲಿ ಮತ್ತು ನಮ್ಮ ಜಿಲ್ಲೆಯ ಎಮ್ ಎ ನಾಯಕರುವಾದ ಜನಾರ್ದನ್ನವರು, ಶ್ರೀ ಕಾರ್ತಿಕರ್ದು ಮಹಾರಾಜರು, ಶ್ರೀರಾಮರಣ್ಣನವರು, ಸೋಮಶೇಖರಣ್ಣನವರು ಎಲ್ಲರೂ ಒಂದು ಸಂತೋಷ ಮತ್ತು ಒಗ್ಗಟ್ಟಿನದಿಂದ ಇವತ್ತು ನಾಮಪತ್ರ ತಾವು ನೋಡಿದಂಗೆ ತುಂಬ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಒಂದು ನೆರವೇರಿದೆ. ಏನು ಇದೇ ತಿಂಗಳು ಮುಂದಿನ ತಿಂಗಳು 13ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಂಡೂರಲ್ಲಿ ಈ ಸಲ ಬಿ ಜೆ ಪಿ ಗೆಲ್ಲುವುದು ಶತಸಿದ್ಧ. ಹಾಗಾಗಿ ಸಂಡೂರಲ್ಲಿ ಇತಿಹಾಸ ಒಂದು ಸೃಷ್ಟಿಯಾಗುತ್ತೆ ಅಂತಂದರೆ ಈ ಮೂಲಕ ತಮ್ಮ ನಿಜ. ಕಾರ್ತಿಕ್ ಗೋರ್ಪಡೆ ಅವರು ಬೆಳಗ್ಗೆ ಫೋನ್ ಮುಖಾಂತರ ಮಾಡಿದ್ರೆ ನೆಕ್ಸ್ಟ್ ಪ್ರಚಾರಕ್ಕೆ ಅವ್ರು ಬರ್ತಾರೆ. ಅದೇ ಎಲ್ಲರಿಗೂ ನಾಮಪತ್ರ ಇವತ್ತಿನ ಕಳಿಸಿದೀನಿ. ಇವತ್ತಿನ ಸ್ಕ್ರೂಟ್ನಿ ಎಲ್ಲ ಮುಗಿಬೇಕು. 30ನೇ ತಾರೀಕಿಂದ 1ನೇ ತಾರೀಕು ಹಬ್ಬ ಬರುತ್ತೆ. ಹಬ್ಬದ ನಂತರ ಎಲ್ಲರೂ ಪ್ರಚಾರ ಕೊಡ್ತೀವಿ. ಆಲ್ರೆಡಿ ನಾವು 40 ಹಳ್ಳಿ ಈಗ ಕವರ್ ಮಾಡಿದ್ದೀವಿ ಡೈಲಿ. ಈಗ ನಮ್ಮದಿರೋ ಫಾಸ್ಟಿಗೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಅಷ್ಟೇ ಜೋಡಿಸಿದ್ದಾರೆ. ನಾವು ರಾಮುಲಣ್ಣವರು, ಜನರಾಜರು, ದಿವಾಕರ್ ಸಾಗರ್, ಕೃಷ್ಣಪ್ಪನವರು, ಕಾರ್ತಿಕ್ ಮಹಾರಾಜರು, ಸೋಮಶೇಖರ್ ಎಲ್ಲರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಅಣ್ಣನಿದ್ದಾರೆ, ಎಲ್ಲರ ನೇತೃತ್ವದಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಸಹಕಾರದೊಂದಿಗೆ ಪ್ರತಿ ಹಳ್ಳಿ ಪ್ರವಾಸ ಮಾಡ್ತೀವಿ. ಅನಿಲ್ ಅಣ್ಣನಿದ್ದಾರೆ, ಅನಿಲ್ ಅಣ್ಣನವ್ರ ಜೊತೆಗೂಡಿ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.